ಇಲ್ಲ ಅದು KA06B 5279 ಅಂತಕಂತ ಚಂಡಿಕಾ ಬಸ್ ಆಕ್ಚುಲಿ ಶಿರಾದಿಂದ ನಮ್ಮ ತುಮಕೂರಿಗೆ ಗಾರ್ಮೆಂಟ್ಸ್ 150 ಜನ ತುಂಬಿಕೊಂಡು ಬರ್ತಾ ಇದ್ರು ನಾವು ಎಷ್ಟು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿವಿ ಬಟ್ ಅವರು ಏನಪ್ಪ ಅಂದ್ರೆ ಟ್ಯಾಕ್ಸು ಕಟ್ಟಿಲ್ಲ ಫಿಟ್ನೆಸ್ಸು ಇಲ್ಲ ಪರ್ಮಿಟು ಇಲ್ಲ ಇನ್ಶೂರೆನ್ಸು ಇಲ್ಲ ಈ ಥರತಕ್ಕಂಥ ವಾಹನಗಳು ಕದ್ದುಬಿಟ್ಟು ಅಂದರೆ ಏನಂದರೆ ಬೆಳಿಗ್ಗೆ ಬರೋದು ಬೆಳಿಗ್ಗೆ 8:30 ಬಂದುಬಿಟ್ಟು ಸಂಜೆ ಗಾಡಿನ ನಿಲ್ಲಿಸ್ಬಿಟ್ಟು ಮತ್ತೆ ಒಂದೇ ಸಲ ಸಂಜೆ ಸಾಯಂಕಾಲ 7 ಗಂಟೆಗೆ 6:30 7 ಗಂಟೆಗೆ ಮತ್ತೆ ಕರ್ಕೊಂಡೋಗೋದು ಈ ಥರ ಕದ್ದುಬಿಟ್ಟು ನಮಗೆ ಸಿಗಲಾರ್ದೇ ಅವರು ಆ್ಯಕ್ಚುಲಿ ವಾಹನವನ್ನು ಓಡಿಸ್ತಾ ಇದ್ರು ಅದು ನಮ್ಮ ಗಮನಕ್ಕೆ ಬಂದು ಇವತ್ತು ಅವ್ರಿಗೆ ನಾವು ವಾಹನವನ್ನು ನಾವು ಮುಟ್ಟುಗೋಲು ಹಾಕ್ಕೊಂಡಿದ್ದೀವಿ ಇದೇ ಕಾರಣದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಆ ಥರ ಗಾರ್ಮೆಂಟ್ ಬಸ್ಗಳು ಸುಮಾರುಗಳು ಟ್ಯಾಕ್ಸ್ ಇಲ್ಲದಂಗೆ ಪರ್ಮಿಟ್ ಇಲ್ಲದಂಗೆ ಫಿಟ್ನೆಸ್ ಇಲ್ಲದಂಗೆ ಎಲ್ಲ ಓಡಿಸ್ತಾ ಇದ್ದಾವೆ ದಯವಿಟ್ಟು ಅವ್ರು ಯಾರು ಹಂಗೆ ಓಡಿಸ್ಲಿದ್ದಂಗೆ ವಾಹನವನ್ನು ಡಾಕ್ಯುಮೆಂಟ್ಸು ಸರಿಯಾಗಿ ಇಟ್ಕೊಂಡು ಅದ್ರ ಸರಿಯಾದ ದಾಖಲಾತಿಗಳನ್ನು ಪರ್ಮಿಟ್ ತೊಗೋಬೇಕಾಗುತ್ತೆ ಆ್ಯಕ್ಚುಲಿ ಫಿಟ್ನೆಸ್ ಮಾಡಿಸ್ಬೇಕಾಗುತ್ತೆ 15 ವರ್ಷ ಹಳೆ ವಾಹನಗಳನ್ನು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಓಡಿಸ್ಬಾರ್ದು ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಇರೋ ಕಾರಣ ನಮ್ಮ ಆರ್ ಟಿ ಓದಲ್ಲಿ ಪರ್ಮಿಷನ್ ಆಗಿರೋ ಕಾರಣ ದಯವಿಟ್ಟು ಯಾರು ಆ ಥರ ಮಾಡ್ದೇ ವಾಹನಗಳನ್ನು ನಮ್ಮ ಕಂಡೀಷನ್ನಾಗಿ ಇಟ್ಕೊಂಡು ಆಮೇಲೆ ಮಿತಿಗೆ ತಕ್ಕಂತೆ ಈಗ ಸಪೋಸ್ 50 ಸೀಟ್ಸ್ ಕೆಪಾಸಿಟಿ ಇದ್ದರೆ 50 ಜನ ಮಾತ್ರ ಹಾಕ್ಬೇಕು ಅವರು ಅದಕ್ಕಿಂತ ಅಧಿಕವಾಗಿ ಪ್ರಯಾಣಿಕರನ್ನ ಹಾಕ್ತಕ್ಕಂಥಕ್ಕೆ ಪರ್ಮಿಷನ್ ಇಲ್ಲ ದಯವಿಟ್ಟು ಹಾಕ್ಲಿದ್ದಂಗೆ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಆಕ್ಸಿಡೆಂಟ್ಸ್ ಆಗ್ತಾ ಇದ್ದಾವೆ ಇದೇ ಕಾರಣದಿಂದ ನಮಗೂ ಏನಂದ್ರೆ ನಮ್ಮಲ್ಲಿ ಏನಂತಂದ್ರೆ ಎನ್ಫೋರ್ಸ್ಮೆಂಟ್ ಪ್ರಾಬ್ಲಮ್ ಇರೋ ಕಾರಣ ನಮ್ಮಲ್ಲಿ ಇನ್ಸ್ಪೆಕ್ಟರ್ಸು ಶಾರ್ಟೇಜ್ ಇರೋ ಕಾರಣ ನಾವೇನು ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಯಾರು ಈ ಥರ ಒಂದು ಅಹಿತಕರ ಘಟನೆ ನಡೆಯದ ಹಾಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸಹಕಾರ ನೀಡಬೇಕು ಅಂತ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೀನಿ ಕೆಲವೊಂದು ಪ್ರದೇಶಗಳಲ್ಲಿ ಏನು ಲೈನ್ ಗಾಡಿಗಳು ಕೂಡ ಇದೇ ರೀತಿಯಲ್ಲಿ ಟಾಪ್ ಮೇಲೆ ಜನಗಳನ್ನು ಕುಳಿಸ್ಕೊಂಡು ಹೋಗೋದು ಅಥವಾ ಪಾವಗಡ ದುರಂತ ಆಯಿತು ಅದೊಂದು ದೊಡ್ಡ ದುರಂತ ಆದಮೇಲೆ ಈಗಲೂ ಕೂಡ ಸಾಕಷ್ಟು ಮಧುಗಿರಿ ರೂಟ್ ಶಿರಾ ರೂಟ್ ಗಾಡಿಗಳು ಟಾಪ್ ಮೇಲೆ ಜನಗಳು ಇಲ್ಲ ಈಗ ನಮಗೆ ನಮ್ಮ ಗಮನಕ್ಕೆ ಬಂದಂತೆ ಇವತ್ತು ನಮಗೆ ಯಾಕಂದ್ರೆ ನಮಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮಗೆ 3 ತಾಲೂಕು ಬರುತ್ತೆ ಆ್ಯಕ್ಚುಲಿ ನಮಗೆ ಕುಣಿಗಲ್ ಒಂದು ಬರುತ್ತೆ ಗುಬ್ಬಿ ಒಂದು ಬರುತ್ತೆ ಶಿರಾ ಒಂದು ಬರುತ್ತೆ ಈ 3 ತಾಲೂಕಿನಲ್ಲಿ ನಮಗೆ ಯಾವುದನ್ನು ಆ ಥರ ಟಾಪ್ ಸರ್ವಿಸು ಕಂಡು ಬಂದಿಲ್ಲ ಆ ಥರ ಏನಾದರೂ ದಯವಿಟ್ಟು ನಾನು ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಈಗ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಜನಗಳ ಪ್ರಾಣ ಮುಖ್ಯ ಈ ಥರ ಒಂದು ಅಹಿತಕರ ಘಟನೆ ನಾವೇನು ಮಾಡ್ದೇ ಈ ಥರ ಹಿಂಗೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡೋದು ಇದು ಯಾಕೆಂದರೆ ದುಡ್ಡುಗೋಸ್ಕರ ಜನಗಳ ಪ್ರಾಣ ಹಿಡೋದು ಇಟ್ಸ್ ನಾಟ್ ಕರೆಕ್ಟ್ ಆ್ಯಕ್ಚುಲಿ ದಯವಿಟ್ಟು ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಆ ಥರ ಓಡಿಸ್ಬೇಡಿ ಹಂಗೇನಾದರೂ ನಿಮಗೆ ಬೇಕಿತ್ತು ಅಂತಂತಂದರೆ ನೀವು ಬಂದು ಡಾಕ್ಯುಮೆಂಟ್ಸ್ ಕೊಡಿ ಏನಾದರೂ ನಿಮಗೆ ಈಗ 15 ವರ್ಷ ವಾಹನ ಓಡಿಸ್ಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಇದ್ರೂ ಗಾಡಿಗಳನ್ನು ನೀವು ಕದ್ದು ಓಡಿಸ್ತಾ ಇದ್ದಾರೆ ಕೆಲವರೆಲ್ಲ ಗೊತ್ತಾಗಲ್ಲ ನಮಗೆ ಈಗ ನಾವು ಆಲ್ ಆಫ್ ಎ ಸಡನ್ ಯಾಕೆಂದರೆ ಇರೋ ಒಬ್ಬ ಇನ್ಸ್ಪೆಕ್ಟರ್ನ ಇಟ್ಕೊಂಡು ನಾವು ಇಡೀ ತುಮಕೂರು ಜಿಲ್ಲೆ ನಾವು ಮೇಂಟೈನ್ ಮಾಡಬೇಕು ನಮಗೆ ತುಂಬ ಕಷ್ಟ ಆಗ್ತಾ ಇದೆ ದಯವಿಟ್ಟು ಸಹಕಾರ ಕೊಡಬೇಕು ಅಂತ ನಾವು ಯಾವುದೇ ಕಾರಣಕ್ಕೂ ನಾವು ಈ ಥರ ಒಂದು ಅಹಿತಕರ ಘಟನೆ ನಮಗೆ ಈ ಥರ ಈಗ ಡಾಕ್ಯುಮೆಂಟ್ಸ್ ಇಲ್ಲದೇ ಫಿಟ್ನೆಸ್ ಇಲ್ಲದೇ ಪರ್ಮಿಟ್ ಇಲ್ಲದೇ ಗಾಡಿಗಳು ನಮಗೆ ಇನ್ಶೂರೆನ್ಸ್ ಇಲ್ಲದೇ ಗಾಡಿಗಳು ಓಡಿದ ಮೇಲೆ ಎಕ್ಸಸ್ ಪ್ಯಾಸೆಂಜರ್ ತಗೊಂಡು ಹೋಗ್ತಕ್ಕಂಥದ್ದು ಕಂಡುಬಂದಲ್ಲಿ ಯಾವುದೇ ಕಾರಣಕ್ಕೂ ನಾವು ಮುಲಾಜಿಲ್ಲದೇ ತೊಗೊಂಬಂದು ನಾವು ಗಾಡಿನ ಸೀಜ್ ಮಾಡ್ತೇವೆ ಆಮೇಲೆ ನಾವು ಪರ್ಮಿಟ್ ಸಸ್ಪೆನ್ಷನ್ನು ಇಲ್ಲ RC ಸಸ್ಪೆನ್ಷನ್ನು ಮಾಡೋಕ್ಕೆ ನಾವು ಮೇಲಾಧಿಕಾರಿಗಳಿಗೂ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ